ನಮಸ್ಕಾರ, ನಾನು ರಕ್ಕಂ ಚಿತ್ರದ ನಿರ್ದೇಶಕ ಸೆಂದಿಲ್ ಮಾತಾಡ್ತಾ ಸೆಂದಿಲ್ ನನ್ನ ಜೊತೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸಂದೇಶ್ ಇದ್ದಾರೆ. ಜೊತೆಗೆ ನನಗೆ ಅಸೋಸಿಯೇಟ್ ಆಗಿ ನನ್ನ ರೈಟ್ ಹ್ಯಾಂಡ್ ಆಗಿದ್ದಂತಹ ಗೋಪಾಲ್ ಹಳ್ಳೇರವ್ರು ನನ್ನ ಜೊತೆಲಿದ್ದಾರೆ. ಸರ್, ನನ್ನ ಫಸ್ಟ್ ಟೈಮ್ ನಿಮ್ಮನ್ನು ಕರೆದು ಕೇಳ್ಕೊಂಡಾಗ ಆಯ್ತು ಬರ್ತೀನಿ ಅಂದ್ರಿ, ಕತೆ ಕೇಳಿಸ್ಕೊಂಡಾಗ ತಮ್ಗೆ ಹೇಗನ್ನಿಸ್ತು? ಒಂದಿಷ್ಟು ಸಿನಿಮಾಕ್ಕೆ ಅಂತ ಕೆಲಸ ಮಾಡಬೇಕು ಅಂತಲೇ ತೊಡಗಿಸ್ಕೋತಾ ಇದ್ವಿ. ಯಾಕೆಂದರೆ ಒಂದಿಷ್ಟು ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದಾಗಿ, ಚಿತ್ರರಂಗದಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದಾಗಿ ಆಗಷ್ಟು ನಾನು ದ್ರೋಣ ಪಡೆಯನ್ನು ಮಾಡ್ತಾಯಿದ್ದೆ, ಕೆಲಸ ಮಾಡ್ತಾಯಿದ್ದೆ. ಹಾಗಾಗಿ ಅದು ನನಗೆ ತುಂಬ ಹತ್ತಿರ ಆಯಿತು. ಕತೆಯನ್ನು ಹೇಳಿದಾಗ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳಲ್ಲಿ ಇದ್ದು, ಆಮೇಲೆ ಆ್ಯಕ್ಟ್ ಮಾಡೋದು ಅಂತ ಬಂದಾಗ ಎಲ್ಲ ಥಿಯೇಟ್ರ್ನವರಾಗಿರೋದ್ರಿಂದಾಗಿ ತುಂಬ ಬೇಗ ಆ್ಯಕ್ಟ್ ಮಾಡಿಸೋಕ್ಕೆ ಈಸಿ ಆಯಿತು ನನಗೆ ರಿಯಲ್ಸ್ ಮಾಡಿಸೋಕ್ಕೆ. ಕತೆ ಕೇಳಿದಾಗ ಒಂದು ಸರಿ ನಾನು ಓದತ್ತೀನಿ ಅಂತಂದೆ, ನೀವು ಓದಕ್ಕೆ ಕೊಟ್ರಿ, ಸ್ಕ್ರಿಪ್ಟ್ ಓದಕ್ಕೆ ಕೊಟ್ರಿ. ಸ್ಕ್ರಿಪ್ಟ್ ಓದಿದ ನಂತರ ನನಗೆ ನಾನು ನಿಮ್ಮ ಹತ್ರ ಒಂದು ಸರಿ ಡಿಸ್ಕಷನ್ ಮಾಡಿದೆ ಅಂತ ಡಿಸ್ಕಷನ್ ಮಾಡಿ ಆದ ನಂತರ ಟೀಮ್ ಜೊತೆ ಡಿಸ್ಕಷನ್ ಮಾಡಿದ್ವಿ. ಇದರ ಟೀಮಲ್ಲಿ ಡಿಸ್ಕಷನ್ ಮಾಡೋದಕ್ಕಿಂತ ಅವರು ಎಕ್ಸಿಕ್ಯೂಟಿವ್ ಕೆಲಸಕ್ಕಿಂತಲೂ ಒಳ್ಳೆ ಚರ್ಚೆ ಮಾಡುವಂಥ ವ್ಯಕ್ತಿ ಖಂಡಿತವಾಗ್ಲೂ ಕೂಡ. ಪ್ರತಿಯೊಂದು ಅಂಶಗಳನ್ನು ಡೈಲಾಗ್ಗಳಿಂದ ಹಿಡಿದು ಆಮೇಲೆ ಒಂದು ಸನ್ನಿವೇಶ ಸಿಚುಯೇಷನ್ ಸೀನ್ಗಳನ್ನು ಚರ್ಚೆ ಮಾಡಿದಾಗ ವಿಚಾರಗಳನ್ನು ತುಂಬ ಜಗಳದ ಮಟ್ಟಿಗೂ ಕೂಡ ಅಷ್ಟು ಲೆವೆಲ್ ಚರ್ಚೆ ಮಾಡ್ತಾರೆ. ಆ ವಿಚಾರದಲ್ಲಿ ನಿಜಕ್ಕೂ ಎಕ್ಸಿಕ್ಯೂಟಿವ್ ಅನ್ನೋದಕ್ಕಿಂತ ಒಬ್ಬರು ಸಿನಿಮಾದ ವಿಶ್ಲೇಷಕಾರ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಖಂಡಿತವಾಗ್ಲೂ ಕೂಡ ಅವರು ಆ ಕೆಲಸಗಳನ್ನು ಮಾಡಿದ್ದಾರೆ. ಜೊತೆಗೆ ಎಲ್ಲ ನಮ್ಮ ಪರಿಚಯದ ತಂಡ ಆಗಿರೋದ್ರಿಂದಾಗಿ ಒಂದೆರಡು ಜನ ನನ್ನ ಸ್ಟೂಡೆಂಟ್ಗಳಿದ್ದರು, ಅರುಣ್ ಆಗಿರ್ಬೋದು, ಇನ್ನೊಬ್ಬರು ಇವರು ಯಾರು ಸಂದೀಪ್ ಅಂತ, ಅವರಿಬ್ಬರು ನನ್ನ ಸ್ಟೂಡೆಂಟ್ ಆಗಿದ್ದರು. ಹಾಗೆ ಬೇಗ ನಿಮ್ಮ ಜೊತೆಗೆ ಹೊಂದ್ಕೊಳ್ಳಿಕ್ಕೆ ಅನುಕೂಲ ಆಯಿತು ಅಂತ. ಓಕೆ, ಇಡೀ ನಮ್ಮ ಈ ಚಿತ್ರವನ್ನು ನಾವು ಶೂಟಿಂಗ್ ಮಾಡೋಕ್ಕೂ ಮುಂಚೆ ಅದಕ್ಕೊಂದು ದೊಡ್ಡ ಏನದು ತಾಲೀಮ್ ಬೇಕಾಗಿತ್ತು, ಅಂದರೆ ಒಂದು ಟ್ರೈನಿಂಗ್ ಬೇಕಾಗಿತ್ತು. ಸುಮ್ಮನೆ ಹೋಗೋದು, ಶಾರ್ಟಲ್ಲಿ ಕ್ಯಾಮ್ರಾ ಇಡೋದು, ಆ್ಯಕ್ಷನ್ ಕಟ್ ಹೇಳೋದು, ಅದು ನನಗೇನೋ ಅಲ್ಲಿ ಹತ್ತು ಸಲ ಆರ್ಟಿಸ್ಟ್ ತಪ್ಪು ಮಾಡಿದಾಗ ಡೈರೆಕ್ಟ್ರಿಗೆ ಸ್ವಲ್ಪ ಗರ್ವ ಜಾಸ್ತಿ ಆಗುತ್ತೆ, ಏಯ್ ಹಿಂಗಲ್ಲ ರೀ ಹಂಗಂತ ಹೇಳೋದು, ಅದು ಆಗಬಾರ್ದು ಅಂತ. ನಾನು ಮೊದಲೇ ತಯಾರಿಯಾಗಿಬಿಟ್ರೆ ಸ್ಮೂತಾಗಿ ಹೋಗ್ಬಿಡ್ಲಿ ಅನ್ನೋದು ನನ್ನ ತಲೆಯಲ್ಲಿತ್ತು. ಒಂದು ರಿಹರ್ಸಲ್ ಬೇಕು ಅನ್ನೋದು ತಲೆಯಲ್ಲಿತ್ತು. ಆಮೇಲೆ ಇಡೀ ತಂಡ ಮಾತಾಡ್ಕೊಳ್ತಾ ಯಾರಾದರೊಬ್ಬರು ಥಿಯೇಟ್ರ್ ಬ್ಯಾಕ್ಗ್ರೌಂಡಿಂದ ಬಂದಿರೋರು ಯಾರಾದರೊಬ್ಬರು ಒಳ್ಳೆ ಟ್ರೈನರ್ ಬೇಕು ಅಂತಂದಾಗ ನಮ್ಮ ಗೋಪಾಲ್ ಹಳ್ಳೇರ್ನ ನನ್ನ ಹೀರೋ ರಣಧೀರ್ ಗೌಡ ಅವರೇ ಪರಿಚಯ ಮಾಡಿದ್ದು. ಆ ಇಡೀ ಒಂದು ತಿಂಗಳ ಒಂದು ಏನದು ತಾಲೀಮ್ ಅದನ್ನು ಇವರೇ ಮಾಡಿಕೊಟ್ಟಿದ್ದು. ಆ ಒಂದು ಪ್ರೊಸೀಜರ್ ಹೇಗಿತ್ತು ಸರ್? ಭಾಳ ಚೆನ್ನಾಗಿತ್ತು. ಯಾಕೆಂದರೆ ಇವರು ಎಲ್ಲರೂ ಟೀಮ್ಗಳಲ್ಲಿ ಆ ಪ್ಲೇಸಿಗೆ ಬಂದಾಗ ಮಾತ್ರ ಆರ್ಟಿಸ್ಟ್ಗಳು, ಉಳಿದ ಸಂದರ್ಭದಲ್ಲಿ ಎಲ್ಲ ಫ್ರೆಂಡ್ಲಿಯಾಗಿ ಎಲ್ಲ ಚೆನ್ನಾಗಿತ್ತು. ಅವರೇ ಊಟ ತಗೊಂಡು ಕೊಡೋದು, ಅವ್ರ ಜೊತೆಗೆ ಡಿಸ್ಕಷನ್ ಇಟ್ಕೊಳ್ಳೋರು, ಸರ್ರು ಅವ್ರದ್ದು ಏನೋ ಟಿ ವಿ ಇದ್ರದ್ದು ಕೆಲಸಗಳನ್ನ ಶೋಸ್ಗಳು ಮುಗಿಸ್ಕೊಬಂದು ಇವ್ರು ಜಾಯ್ನ್ ಆಗ್ತಿದ್ರು. ಅಲ್ಲಿವರೆಗೆ ಸಂದೇಶ್ ಸರ್ ಆಗಲಿ, ರಣಧೀರ್ ಸರ್ ಆಗಲಿ, ಆಮೇಲೆ ಅರುಣ್, ಇವರೆಲ್ಲರೂ ಕೂಡ ಒಂದು ಬೇರೆ ರೀತಿ ಒಂದು ಇಲ್ಲಿ ಮೂಮೆಂಟ್ಗಳು ನಡೀತಾ ಇರ್ತಿತ್ತು. ಬರೋಕ್ಕಿಂತ ಪೂರ್ವದಲ್ಲಿ ಒಂದಿಷ್ಟು ಸಿದ್ಧತೆಗಳು ನಡೀತಾ ಇರ್ತಿತ್ತು. ಆಮೇಲೆ ಇದೆಲ್ಲದಕ್ಕಿಂತ ಒಂದು ಸ್ಪೆಷಲ್ಲಾಗಿ ಒಂದು ವಿಷಯ ಹೇಳಬೇಕು, ಒಂದು ಚಿಕ್ಕ ಮಗುನ ಟ್ರೈನ್ ಅಪ್ ಮಾಡೋದು ಭಾಳ ಹಿಂಸೆ ಆಗುತ್ತೆ. ಏನಂದರೆ ಇವರೊಂದು ಹುಡುಗನ ಕರ್ಕ ಒಂದು ಅದ್ರ ಬಗ್ಗೆ ನಮ್ಮ ಎಕ್ಸಿಕ್ಯೂಟಿವ್ ಹೇಳಿದ್ರೆ ಚೆನ್ನಾಗಿರುತ್ತೆ ಸರ್. ನಾನು ಆ ಪಾಯಿಂಟಿಗೆ ಹೋಗೋಕ್ಕಿಂತ ಮುಂಚೆ ಒಂಚೂರು ಹಿಂದಿನಿಂದ ತಗೊತೀನಿ. ರಕ್ಕಂ ಹೇಗೆ ಹುಡ್ತು ಅಂತ, ನಮ್ಮದು ಅದೇ ಒಂದು ಝೀರೋ ಬಜೆಟ್ ಅಂದಾಗ ಬಿಡಿ, ಎಕ್ಸಿಕ್ಯೂಟಿವ್ ಆಗೋಕ್ಕಾಗಲ್ಲ, ಅದು ಹೆಸರಲ್ಲೇ ಇದೆ ಝೀರೋ ಬಜೆಟ್ ಅಂತ. ಅಂದರೆ ಬಜೆಟ್ ಇಲ್ಲದಲ್ಲೇ ಪ್ಲಾನಪ್ ಮಾಡಿಕೊಂಡು ಅದು ಒಂದು ಪ್ರಾಕ್ಟೀಸ್ಗೆ ಅಂತ ಮಾಡ್ಕೊಂಡಾದಮೇಲೆ ಒಂದು ಮೂವಿಗೆ ಹೋಗಬೇಕು ಅಂತಿದ್ದಾಗ ನಮ್ಮ ತಂಡದಲ್ಲೇ ಇದ್ದ ವಿರಾಜ್ ಅವರು ನಮ್ಮ ಡೈರೆಕ್ಟ್ರನ್ನ ಪರಿಚಯ ಮಾಡಿಕೊಡ್ತಾರೆ. ಕೊಟ್ಟಾಗ ಅವರು ಅದೇ ಒಂದು ಎರಡು ಮೂರು ಕತೆಗಳಿರ್ತವೆ ಹೇಳ್ತಾರೆ, ಓಕೆ ಮಾತಾಡ್ಕೊಳ್ಳೋಣ ಏನಾಗುತ್ತೆ ಅಂತ. ಅದೇ ಮೂಡಲ್ಲಿದ್ದಾಗ ಆಯಿತು ನೋಡೋಣ ಅಂತ ಇರಬೇಕಾದ್ರೆ ಒಂದಿನ ಒಂದು ಕಾಲ್ ಬರುತ್ತೆ ಸಂದೀಪ್ ಅವರಿಂದ, ಇಲ್ಲ ಅವರಿಗೆ ಒಂದು ಒಳ್ಳೆ ಹೊಸ ಎಳೆ ಹೊಳೆದಿದೆಯಂತೆ ಯೂನಿವರ್ಸಲ್ ಆಗಿ, ಅದು ಪಕ್ಕ ಕ್ಯಾಚ್ ಆಗುತ್ತೆ. ಏನೊಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ನೋಡ್ತಾ ಇದ್ದು ಹೋದು ಒಂದು ಐ ಥಿಂಕ್ ಸ್ಟುಡಿಯೋ ಹತ್ರ, ಸ್ಟುಡಿಯೋ ಹತ್ರ ಒಂದು ಕಡೆ ಮೀಟ್ ಆದಾಗ ಇವರು ಒಂದು ಎಳೆನ ಹೇಳ್ತಾರೆ ಹೀಗೆ ಅಂತ. ಎಳೆ ಕೇಳಿದಾಗಲೇ ಅನ್ನಿಸ್ತು, ಓ ಇದು ಎಲ್ಲರಿಗೂ ಒಂದಲ್ಲ ಒಂದು ರೀತಿ ಟಚ್ ಆಗುತ್ತೆ, ಇದು ಮಾಡಲೇಬೇಕು ಅಂತ. ಫಸ್ಟ್ ಟೈಮ್ ಹೇಳಿದಾಗಲೇ ಡಿಸೈಡ್ ಆಯಿತು ಇದು ಮಾಡಬೇಕು, ತಯಾರಿ ನೆಕ್ಸ್ಟು ಮಾಡ್ಕೊಳೋಣ ಅಂತ. ಆಯಿತು ಮಾಡ್ಕೊಳೋಣ ಅಂತ ಎಲ್ಲ ಆಯಿತು. ಹೋದ್ಮೇಲೆ ಇದು ಮಾಡಿಕೊಂಡು ಆಯಿತು, ಬೇರೆ ಪ್ರೊಡ್ಯೂಸರ್ನ ಏನಾದ್ರು ಅಪ್ರೋಚ್ ಮಾಡ್ಕೊಳೋಣ ಅಂದ್ಕೊಂಡು ಎಲ್ಲೂ ಸಕ್ಸಸ್ ಆಗಲಿಲ್ಲ. ಅದಾದಮೇಲೆ ಏನಾಯಿತು, ಸ್ಟೋರಿ ಯಾವ ಲೆವೆಲ್ಲಿ ಕೂರ್ತು ಇವ್ರು ಹೇಳಿದ್ದು ಅಂದರೆ ಇದು ಮಾಡಲೇಬೇಕು, ನಾವು ಹೊರಗಡೆ ತರಲೇಬೇಕು ಅಂದಾಗ ನಾವು ಸ್ನೇಹಲತಕ್ಕೆ ನಮ್ಮ ಪ್ರೊಡ್ಯೂಸರ್ ಆದವ್ರಿಗೆ ಅಪ್ರೋಚ್ ಮಾಡ್ಕೊತೀವಿ. ಆದಾಗ ಹುಟ್ಟಿದ್ದ ಸಂಸ್ಥೆನೇ ನಮ್ಮ ಹೈಕ್ಲು ಚಿತ್ರ.
ನಮ್ಮ ಹೆಕ್ಳು ಚಿತ್ರದಲ್ಲಿ ಒಂದು ಅವರಿಗೆ ಅದೇ ಒಂದು ಅಳಿಕಿತ್ತು, ನಾವು ಹೊಸದಾಗಿ ಹೋಗ್ತಾ ಇದ್ದೀವಿ, ಎಲ್ಲರಿಗೂ ಪ್ರಥಮ ಆಗುತ್ತೆ, ನನಗೂ ಪ್ರಥಮ. ಈಗ ನಾನು ಎಕ್ಸಿಕ್ಯೂಟಿವ್ ಆಗಿ ಇದು ಮಾಡ್ಕೊಂಡು ನೋಡ್ಕೊತೀವಿ ಅನ್ನೋ ಭರವಸೆ ಕೊಟ್ಟರು ಪ್ರಥಮ. ಸಂದಿಲ್ ಅವರಿಗೆ ಅವರು ರೈಟರಾಗಿ ಹೆಸರು ಮಾಡ್ಕೊಂಡಿದ್ರು, ಡೈರೆಕ್ಷನ್ನಾಗಿ ಪ್ರಥಮ. ಇವರು ರಣಧೀರ್ಗೌಡ ಅವರು ತುಂಬ ಇದು ಮಾಡಿಕೊಂಡು ಅಥವಾ ಡೈರೆಕ್ಷನ್ ಇದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟಾಗಿ ಮಾಡಿರ್ಬೋದು, ಚಿಕ್ಕ ಪುಟ್ಟ ಪಾತ್ರ ಮಾಡಿರ್ಬೋದು, ಹೀರೋ ಆಗಿ ಪ್ರಥಮ. ಪ್ರಥಮಗಳೇ ಜಾಸ್ತಿ. ಹೇಗೆ ಇದು ಮಾಡೋದು, ಇದು ಮಾಡ್ಕೊಂಡು ಹೋಗೋದು, ಇನ್ವೆಸ್ಟ್ ಮಾಡೋದು ಹೇಗೆ, ಯಾವ ನಂಬಿಕೆ ಅಂತ ಇದ್ದಾಗ ಹೀಗೆ ಕೂತ್ಕೊಂಡು ಎಲ್ಲ ಟೀಮ್ಗಳು ಮಾತಾಡ್ತಿರ್ಬೇಕಾದ್ರೆ ಈ ಪ್ರಥಮಗಳಿಗೆ ಸಾಥ್ ಕೊಡೋಕ್ಕೆ ಅಂತ ತುಂಬ ಜನಗಳು. ಅದೇ ಹೇಳ್ದಂಗೆ ನಮಗೆ ಎಡಿಟಿಂಗ್ ಪೋಸ್ಟ್ ಪ್ರೊಡಕ್ಷನನ್ನು ವಹಿಸ್ಕೊಂಡಿದ್ದು ರೆಡ್ಡಿ ಸರ್. ರವಿಚಂದ್ರನ್ ಸರ್ ಮೂವಿಗಳನ್ನು ತುಂಬ ಮಾಡಿರೋದು, ಎಕ್ಸ್ಪೀರಿಯೆನ್ಸ್ ಇತ್ತು. ಅವ್ರು ಹೋಗಿ ಮಾತಾಡಿದಾಗ ಆಯಿತು, ಹೊಸ ತಂಡ ಹೊಸದಾಗಿ ಹುರುಪಿಂದ ಬರ್ತೀರಿ ಅಂದರೆ ನಾ ರೆಡಿ ಪೋಸ್ಟ್ ಪ್ರೊಡಕ್ಷನ್ನಿಗೆ, ಯಾವುದೇ ರೀತಿ ಅದು ಹೇಳಬೇಕು ನಿಮ್ಮ ಬಜೆಟಲ್ಲಿ ಮಾಡಿಕೊಡೋಕ್ಕೆ ನನಗೆ ಅಂತ. ಅದಾದಮೇಲೆ ನಮ್ಮ ಡಿ ಒ ಪಿ ಶ್ಯಾಮ್ ಅವ್ರ ಕಡೆಯಿಂದ ಹೋಗ್ಬಿಟ್ಟು ನಮ್ಮ ರಾಣಿ ನಿರ್ದೇಶಕರು ರಾಮಮೂರ್ತಿ ಸರನ್ನು ಅಪ್ರೋಚ್ ಮಾಡಿಕೊಂಡು ಆಯಿತು ನನ್ನಲ್ಲಿ ಏನಿದೆ ಅದನ್ನು ನಿಮ್ಮ ತಂಡಕ್ಕೆ ನಾನು ಸಾಥಾಗಿ ನಿಲ್ತೀನಿ, ನಾನು ಸಪೋರ್ಟ್ ಕೊಡ್ತೀನಿ. ಹೀಗೆ ತುಂಬ ಚಾಮರಾಜ್ ಮಾಸ್ಟರ್ ಹತ್ರ ಹೋದು, ಹೌದು ನಾನು ಕೊರಿಯೋಗ್ರಫಿ ಮಾಡ್ತೀನಿ. ಅರುಣ್ ರೋಹಿತ್ ಅವರು ಒಂದು ಕೊರಿಯೋಗ್ರಫಿ ಮಾಡಿದ್ದಾರೆ, ಅದು ಅವ್ರಿಗೆ ಮೊದಲನೇದಾಗಿ ಇದೇ ಮೂವಿಗೆ ಕೊರಿಯೋಗ್ರಫಿ ಮಾಡಿದಾಗ ಆಯಿತು ನಾನು ಒಂದು ಸಾಂಗಿಗೆ ಮಾಡ್ತೀನಿ, ನಾನು ಬೆನ್ನೆಲುಬಾಗಿರ್ತೀನಿ ಅಂತ. ಆಮೇಲೆ ಇವರು ಹಂಸಲೇಖ ಅವ್ರ ಹತ್ರ ಇದು ಮಾಡಿಕೊಂಡ್ರು, ಏ ನಾನು ತಂಡಕ್ಕೆ ನಾನು ಯಾವ ರೀತಿ ಬೇಕೋ ಸಪೋರ್ಟ್ ಮಾಡ್ತೀನಿ ಅಂತ ಹೇಳು. ಈ ತಂಡಕ್ಕೆ ನಿಲ್ಲಬೇಕಾದ್ರೆ ದೊಡ್ಡ ದೊಡ್ಡ ದಿಗ್ಗಜರು ನಾವು ಸಾಥಿಗಿರ್ತೀವಿ ಅಂದಾಗಲೇ ಧೈರ್ಯವಾಗಿ ಒಬ್ಬರು ಇನ್ವೆಸ್ಟ್ ಮಾಡೋಕ್ಕಾಗೋದು, ಹೌದು ನಮಗೆ ನಾವೇನಾದ್ರು ಮಾಡ್ಬೋದು, ನಮಗೆ ಸಾಥ್ ಅಂತ ಬೆನ್ನೆಲುಬಾಗಿ ದೊಡ್ಡ ದೊಡ್ಡವ್ರು ಇದ್ದಾರೆ ಅಂತ. ಆಗ ಫಸ್ಟು ಶುರು ಮಾಡಿಕೊಂಡು ಮೇಲೆ ಅದೇ ಹೇಳಾಯಿತು, ಎಲ್ಲ ಪಾತ್ರಗಳಿಗೆ ಹಿಂಗೆ ಮಾಡ್ಕೊತ ಇದ್ದೀವಿ. ಇವರು ಕೇಳ್ದಂಗೆ ಆ ಮಗುದು ಇವರೇನಾದ್ರು ನನ್ನ ಪಾತ್ರಕ್ಕೆ ಒಂದು ಮಗು ಈ ರೀತಿ ಇರಬೇಕು ಅಂತ ಕಲ್ಪನೆ ಇತ್ತು, ಅದೇ ಸಿಕ್ತು ಅಂತ. ಕರ್ಕೊಬಂದಾಯಿತು, ಅದಕ್ಕೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ, ತುಂಬ ಬಡ ಕುಟುಂಬದ್ದು. ಆ ಹುಡುಗಿಗೆ ಟ್ರೈನ್ ಅಪ್ ಮಾಡ್ತಾ ಇದ್ದೀವಿ, ಅದು ಹೆಂಗೆ ಅಟ್ಯಾಚ್ ಆಯಿತು ಅಂದರೆ ಹೊರಪ್ರಪಂಚ ಗೊತ್ತಿಲ್ಲ. ಏನಾಯಿತು, ನಾನು ಬೆಳಗ್ಗೆ ಎದ್ದ ತಕ್ಷಣ ಅಂಕಲ್ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ, ಚಾಕ್ಲೇಟ್ ಕೊಡ್ತಾರೆ, ಇದು ಮಾಡ್ಕೊತಾರೆ, ಏನೋ ಹೇಳ್ಕೊಡ್ತಾರೆ, ನಾನು ಕಲಿಬೇಕು. ಎರಡು ಮೂರು ದಿನ ಹಿಂಸೆ ಆಗಿದ್ದು ಕೊನೆಗೆ ಹೆವಿ ಅಟ್ಯಾಚ್ಮೆಂಟ್ ಆಗೋಕ್ಕೋಯ್ತು. ಅದು ನಾನು ನಟನೆ ಮಾಡ್ತೀನಿ ಅನ್ನೋದು ಏನು ಅಂತ ಗೊತ್ತಿಲ್ಲ, ಆದ್ರೂ ನಾನು ಈ ಜನನ ಜೊತೆ ಇರಬೇಕು, ಫ್ಯಾಮಿಲಿ ಜೊತೆ ಕರೆಕ್ಟಾಗಿ ಬರೀತಾ ಇಲ್ಲ. ಬೆಳಗ್ಗೆ ಆದ ತಕ್ಷಣ ಇವರು ಮನೆ ನೋಡ್ಕೊಂಡಿತ್ತಂತ ಒಂದಿನ ಹುಡ್ಕೊಂಡು ಬಂದುಬಿಟ್ಟಿದೆ. ಕೊನೆಗೆ ಏನು ಮಾಡಿದು, ಎಲ್ಲ ಡಿಸ್ಕಸ್ ಮಾಡಿಕೊಂಡು ಹೌದು ನಾವೇನೋ ಒಬ್ಬರನ್ನ ಬೆಳಕಿಗೆ ತರಬೇಕು ಅಂತ ಮಾಡಿಕೊಂಡು ಅದು ನೆಗೆಟಿವ್ ರೀತಿ ಆಗಬಾರ್ದು. ಆ ಮಗುಗೆ ನಾನು ಏನು ಮಾಡ್ತಿದ್ದೀನಿ ಅಂತ ಕಲ್ಪನೆ ಇದ್ದರೆ ಓಕೆ, ಕಲ್ಪನೆ ಮೀರಿ ಆಸೆಯಲ್ಲಿ ಕೂತ್ಕೊಂಡು ಹೆಚ್ಚು ಕಡಿಮೆ ಆದರೆ ಅಂತ ಹೇಳಿದಾಗ ಮತ್ತೆ ನಾವು ಡಿಸ್ಕಸ್ ಮಾಡಿದ್ವು. ಅವಾಗ ಇವರು ಅಂದರು, ಇಲ್ಲ ಸಮಸ್ಯೆ ಜಾಸ್ತಿ ಆಗಂಗಿದೆ, ಹೌದು ನಾವು ಒಂದು ಟೈಮಲ್ಲಿ ಬೆಳೆದಾಗ ನಾವು ಆ ಕೇರ್ ತೊಗೊಂಡು ಒಬ್ಬರನ್ನ ಬೆಳೆಸ್ತೀವಿ ಅಂದಾಗ ಪ್ರಯತ್ನ ಪಡೋಣ, ಈಗಲೇ ಆ ರೀತಿ ಕೈ ಹಾಕೋದು ಬೇಡ ಅಂದಾಗ ಒಂದು ಆ್ಯಕ್ಟಿಂಗ್ ಕ್ಲಾಸ್ ಇದು ಹೋಗ್ತಾ ಇದ್ದ ಬೇರೆ ಇವರನ್ನ ಕರೆಸಿ ಆಡಿಷನ್ ತಗೊಂಡು ಬೇರೆ ಹುಡುಗನ ಇದು ಮಾಡಿದ್ರು. ಆ್ಯಕ್ಚುಲಿ ಆ ಹುಡುಗ ಇರಬೇಕಿತ್ತು, ಅದೇ ಸಮಸ್ಯೆಗಳು ಹೆಚ್ಚಿಗೆ ಹಾಕೊಂಡು ನಾವು ಒಳ್ಳೆ ರೀತಿ ಹೋಗಿದ್ದು ಪಾಸಿಟಿವ್ ನೆಗೆಟಿವ್ ಆಗಬಾರ್ದು ಅನ್ನೋ ಇದರಿಂದ ಆ ಹುಡುಗ ಸ್ಕಿಪ್ ಆಗಿ ಇನ್ನೊಬ್ಬ ಬಂದಂಗೆ ಆಯಿತು. ಇಲ್ಲ, ಇಲ್ಲಿ ಎಲ್ರಿಗೂ ಸಿನಿಮಾ ಮಾಡಬೇಕು, ಬೆಳಿಬೇಕು ಅನ್ನೋದು ಒಂದು ದೊಡ್ಡ ಆಸೆ ಮತ್ತು ಆಲೋಚನೆ ಇದ್ದಿದ್ದರಿಂದ ಯಾರೂ ನೆಗೆಟಿವ್ ಥಾಟ್ಗೆ ಹೋಗಲೇ ಇಲ್ಲ, ಅಥವಾ ಇವ್ರನ್ನ ಏನಾದ್ರೂ ಕಾಲು ಎಳೆದ್ಬಿಡೋಣ ಅನ್ನೋದು. ಹೊರಗಡೆಯಿಂದ ಒಂದಷ್ಟು ಪ್ರೆಷರ್ ಬಂತು ನನಗೆ, ಇದು ನಾನು ಹೇಳೋ ಸರಿನಾ ತಪ್ಪಾ ಗೊತ್ತಿಲ್ಲ, ಬಟ್ ಹೇಳಿಬಿಡ್ತೀನಿ. ಏನು ಅಂದರೆ ಈ ಕತೆ ಕೇಳಿದ ತಕ್ಷಣ ಈ ಡಿಮೋನಿಟೈಸೇಷನ್ ಬೇಸ್ ಮಾಡಿ ನಾವು ಕತೆ ಮಾಡಿದ್ರಿಂದ ಇದು ಆಲ್ಮೋಸ್ಟು ಈ ಸ್ಕ್ರಿಪ್ಟ್ನ ನಾವು ಪ್ಯಾನ್ ಇಂಡಿಯಾ ಸಿನಿಮಾವರೆಗೂ ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡ್ಬೋದು ಅನ್ನೋದು ಎಲ್ಲರಿಗೂ ಒಂದು ತಲೆಯಲ್ಲಿ ಬಂದಂಥ ಒಂದು ವಿಷಯ. ಇದು ಕತೆ ಮಾಡಿದ್ದೀನಿ ಅನ್ನೋದಕ್ಕೋಸ್ಕರ ಹೇಳ್ತಿಲ್ಲ, ಕತೆ ಹೇಗಿತ್ತು. ಹಾಗಾಗಿ ಹೊರಗಡೆಯಿಂದ ಒಂದು ಇಬ್ಬರು ಮೂರು ಜನ ಪ್ರೊಡ್ಯೂಸರ್ನ ನನ್ನ ಮೀಟ್ ಮಾಡಿಸಿದ್ರು ಈ ತಂಡದಿಂದ. ನಾನು ಯಾರನ್ನೂ ಸಪ್ರೇಟಾಗಿ ಹೋಗಿ ಮೀಟ್ ಮಾಡಿಲ್ಲ, ಇದೇ ತಂಡದ ಮೂಲಕ ಇನ್ನೊಬ್ಬರು ನಮಗೆ ಪ್ರೊಡ್ಯೂಸರ್ಸ್ ಯಾರಾದರೂ ಬೇಕು ಅಂತ ಹೋಗಿ ಮೀಟ್ ಮಾಡಿದಾಗ ಎಲ್ಲರೂ ಮಾಡಿದ ಮೊದಲೇ ಕತೆ ಕೇಳೋರು, ಕತೆ ನಾವು ಈಗ ಮಾಡೋ ಐಡಿಯಾದಲ್ಲಿಲ್ಲಪ್ಪ, ಬಟ್ ಸಿನಿಮಾ ಏನೋ ಬಂದುಬಿಟ್ಟಿದ್ದೀರಾ ಹೇಳ್ಬಿಟ್ಟು ಹೋಗಿ ಅಂತಲೇ ಕೇಳಿದಂಥವ್ರು. ಕೇಳಿದ್ಮೇಲೆ ಒಪ್ಕೊಂಡು ಆಯಿತು ನಾನು ಸಿನಿಮಾ ಮಾಡ್ತೀನಿ ಅಂತ. ಬಟ್ ಅವ್ರದ್ದು ರೂಲ್ಸ್ ಏನಾಗಿರ್ತು ಅಂತಂದರೆ ಅದೇ ಆ ಟೀಮೆಲ್ಲ ಬಿಟ್ಬಿಡಿ, ನಮ್ಮ ಜೊತೆ ಬಂದುಬಿಡಿ, ನೀವು ಮಾಡಿಬಿಡೋಣ ಸಿನಿಮಾ ಅಂತ. ಅದು ಹಂಗಾದಾಗ ಟೀಮಾಗಿ ಬೆಳೆಯೋದಕ್ಕಾಗೋದಿಲ್ಲ, ಅಲ್ಲೋದಾಗ ಅದು ಚಿತ್ರ ಆಗೋಗುತ್ತೆ, ಅದು ನನಗೆ ಗೊತ್ತು. ಅದು ಅವಾಗಿಂದ ನೋಡ್ಕೊಂಬಂದಿದ್ದೀನಿ, ಒಂದಕ್ಕೆ ಆಸೆ ಬಿದ್ದು ಮುಂದೆ ಹೋಗ್ಬಿಟ್ರೆ ಅದು ಎಲ್ಲೋ ಬೇರೆ ದಾರಿ ತಪ್ಪಿಬಿಡುತ್ತೆ. ಅದೇ ಥರ ಎರಡು ಮೂರು ಕಡೆ ಅಪ್ರೋಚ್ ಮಾಡಿದ್ವಿ, ಇನ್ನೊಂದು ಕಡೆ ಅವ್ರಿಗೇನು ತೊಂದರೆ ಇರಲಿಲ್ಲ, ಬಟ್ ಅವರೆಲ್ಲದಕ್ಕೂ ಓಕೆ ನಮ್ಮ ಕಡೆಯಿಂದ ಹೀರೋಯಿನ್ ಮಾತ್ರ ನಮ್ಮ ಕಡೆ ಇರ್ತಾರೆ ಅಂತ. ನಮ್ಮ ತಂಡಕ್ಕೇನು ತೊಂದರೆ ಇಲ್ಲ ಅದರಿಂದ, ಸರಿ ಅದಕ್ಕೂ ಒಪ್ಕೊಂಡು ಮುಂದಕ್ಕೆ ಹೋದ್ವಿ. ಬಟ್ ಅವ್ರದ್ದೇನೋ ಕಾರಣಾಂತರಗಳಿಂದ ಅವರು ಆಲ್ಮೋಸ್ಟು ಸೌತ್ ಇಂಡಿಯಾದಲ್ಲಿರುವಂಥ ಎಲ್ಲ ಲ್ಯಾಂಗ್ವೇಜ್ಗೂ ಮಾಡೋಕ್ಕೆ ರೆಡಿ ಆದರು ಸರ್. ಫಸ್ಟು ಕನ್ನಡದಲ್ಲಿ ನಾನು ಡೈರೆಕ್ಟ್ ಮಾಡ್ತಾ ಇರ್ತೀನಿ, ಮಲಯಾಳಂ ಪ್ಯಾರಲಲ್ ಆಗಿ ಸಿನಿಮಾ ಆಗುತ್ತೆ, ಅದಾದಮೇಲೆ ನೀವು ಕನ್ನಡ ಡೈರೆಕ್ಷನ್ ಮುಗಿಸ್ಕೊಂಡು ಎಡಿಟಿಂಗ್ ನಾನು ಪೋಸ್ಟ್ ಪ್ರೊಡಕ್ಷನ್ ನಾನು ನೋಡ್ಕೋತೀವಿ, ತಮಿಳಲ್ಲಿ ನೆಕ್ಸ್ಟು ನೀವೇ ಡೈರೆಕ್ಟ್ ಮಾಡಬೇಕು, ಎಲ್ಲದಕ್ಕೂ ಬಜೆಟ್ ಏನು ಎಲ್ಲ ಮಾತಾಡಿಬಿಟ್ಟು ಅಗ್ರಿಮೆಂಟ್ ಎಲ್ಲ ರೆಡಿ ಮಾಡಿ ನೆಕ್ಸ್ಟ್ ಡೇ ಸೈನ್ ಮಾಡಬೇಕು ಅನ್ನೋವರೆಗೂ ತೀರ್ಮಾನ ಆಗೋಗಿತ್ತು ಸಿನಿಮಾ. ಸೊ ಮೀಟಿಂಗ್ ಹೋಗಬೇಕು, ಅವತ್ತು ಅವ್ರು ಬರಲಿಲ್ಲ ವಾಪಸ್, ಅದಾದಮೇಲೆ ನಾವು ಫಾಲೋ ಮಾಡಿದ್ವಿ ಬರಲಿಲ್ಲ. ಅದಾದಮೇಲೆ ನಾವು
ಸುಮ್ಮನಾಗ್ಬಿಟ್ವಿ ಇಡೀ ತಂಡ. ಅದಾದಮೇಲೆ ನಮ್ಮ ಮೈಕ್ಳು ಚಿತ್ರದ ಸ್ನೇಹಲತಾ ಅವರು ಅದ್ರ ಬಗ್ಗೆ ನಾವು ಹೇಳಿ ಅವರೇ ಟೇಕ್ ಆಫ್ ಮಾಡಿದ್ದು ಸಿನಿಮಾನ. ಒಂದೇನಂದ್ರೆ ಅದಕ್ಕೆ ಕಾರಣನೇ ಕೊಡ್ಲಿಲ್ಲ ಅವರು. ಏನಕ್ಕೆ ನಾವು ಕಟ್ ಮಾಡಿಕೊಂಡು ಅಂದ್ರೆ ಒಂದು ಮಾತುಕತೆ ಹಂತ ತಲುಪಿದ ಮೇಲೆ ಏನು ಕಟ್ ಮಾಡಿಕೊಂಡು ಅನ್ನೋ ಕಾರಣ ಕೊಡ್ಲಿಲ್ಲ. ಅದೇನಾಯ್ತು, ಟೀಮಿಗೆ ಒಂದು ಜಿದ್ದ ಅಂತ ಬರುತ್ತಲ್ಲ, ನಮ್ಮ ಮಗುನ ನಾವೇ ಪೋಷಣೆ ಮಾಡೋಣ ಅಂತ ಜಿದ್ದ ಬರುತ್ತಲ್ಲ, ಆಗ ಅಪ್ರೋಚ್ ಮಾಡಿದ್ದೆ ಸ್ನೇಹಲತಾ ಮೇಡಮ್ ಅವ್ರನ್ನ. ಆಗ ಇದಾಕೊಂಡು ಅವ್ರು ಆಯ್ತು, ನೀವು ನಿಮ್ಮ ದೊಡ್ಡ ಮಟ್ಟದಿಲ್ಲದೆ ಇದ್ರೂ ಒಂದು ಚಿಕ್ಕಾಗಿ ಚೊಕ್ಕಾದ ಬಜೆಟಲ್ಲಿ ಮಾಡ್ಕೊಳೋಣ ಅಂತ ಪ್ಲಾನಿಂಗ್ ಹೋದಾಗ್ಲೇ ಅದು ಆ ಹಠಕ್ಕೆ ನಮ್ಮ ಇದನ್ನ ನಾವು ಇದನ್ನ ಹೊರಗಡೆ ತರಲೇಬೇಕು ಅನ್ನೋ ಹಠಕ್ಕೆ ಆಗಿದ್ದೆ ರಕ್ಕಮ್. ಅದು ಯಾರೂ ಬೇಡ ಅಂಥೇಳಿ ನಮ್ಮಿಂದನೇ ನಮ್ಮ ಟೀಮ್ ಎಲ್ಲರೂ ಸೇರ್ಕೊಂಡು, ಟೀಮಿಂದ ಒಬ್ಬರು ಹೊರಗಡೆ ಆಗಬಾರ್ದು, ಟೀಮಿಂದ ಯಾರೂ ಇದಾಗೋ, ನಮ್ಮ ಟೀಮ್ ಏನಿದೆ ನಾವೇನು ಮಾಡ್ಕೊಂಡಿದ್ದೀವಿ ಯಾವುದೇ ರೀತಿ ಹೊರಗಡೆಯಿಂದ ಹೊರಗಡೆ ಪ್ರೆಸರ್ಗೆ ಅಥವಾ ಇದಕ್ಕೆ ಅಂದ್ಕೊಂಡು ನಾವು ಸ್ಪ್ಲಿಟ್ ಆಗೋದು ಬೇಡ, ಅವು ತಾಂಡಿರೋ ಹೆಜ್ಜೆನ ಹಿಂದೆ ತೆಗಿಯೋದು ಬೇಡ ಅಂತ ಇದಾದಾಗ ಅದಕ್ಕೆ ಸಾಥ್ ಕೊಟ್ಟವರೇ ಪ್ರೊಡ್ಯೂಸರ್ ಅವರು. ಆ ಸಾಥ್ ಕೊಟ್ಟಾಗ ನಾವು ಅದರಲ್ಲಿ ಏನು ಮಾಡ್ಬೋದು, ಒಂದು ತಂಡ ಯಾವ ರೀತಿ ಹೊರಗಡೆ ತರ್ಬೋದು ಅಂದರೆ ನಮ್ಮದು ಅಂತ ಹೇಳ್ಕೊತಿದ್ದೀವಿ ಅಂತಲ್ಲ, ಒಂದು ನೀಟ್ ಆ್ಯಂಡ್ ಕ್ಲೀನಾಗಿ ಒಂದು ಮೂವಿ ಹೊರಗಡೆ ಬಂದಿದೆ, ಅದು ಯಾವ ಲೆವೆಲ್ಲಿಗೆ ಚೆನ್ನಾಗಿದೆ ಅಥವಾ ಯಾವ ರೀತಿ ಇದಾಗಿದೆ ಅನ್ನೋದನ್ನು ಪ್ರೇಕ್ಷಕರು ಹೇಳಬೇಕು. ಅದು 29ರ ನಂತರ ಅವ್ರೇನು ಕೊಡ್ತಾರೆ ಅದ್ರ ಮೇಲೇ ನಮಗೆ ಹೇಳ, ಈಗ ನಾವು ಹೇಳ್ಕೊಂಡಾಗ ನಮಗೆ ನಮ್ಮದೇ ಆದ ರೀತಿ ಪಾಸಿಟಿವ್ನ ಹೇಳ್ಕೊತಾ ಹೋಗ್ತೀವಿ, ನಮ್ಮಲ್ಲಿ ಏನು ಪಾಸಿಟಿವ್ ಇತ್ತು ತಂಡದಲ್ಲಿ, ಏನು ನೆಗೆಟಿವ್ ಆಯಿತು, ಏನು ಇರ್ಬೋದು, ಏನು ಮಾಡ್ಕೋಬೋದಿತ್ತು, ನೀವು ಯಾವುದನ್ನ ಬೆಸ್ಟ್ ಮಾಡ್ಕೋಬೋದಿತ್ತು, ಇಲ್ಲ ನಾವೇನು ಬೆಸ್ಟ್ ಕೊಟ್ಟಿದ್ದೀವಿ ಅದನ್ನು ಕರ್ನಾಟಕ ಜನತೆನೇ ಹೇಳಬೇಕು. ಅದು ಹೇಳಿದ ಮೇಲೇ ನಾವು ಫರ್ದರ್ ಅದ್ರ ಬಗ್ಗೆ ಮಾತಾಡೋಕ್ಕಾಗೋದು. ನಾನು ಬೇಸಿಕ್ಕಾಗಿ ಟೆಲಿವಿಷನಿಂದ ಬಂದವನು, ಟೆಲಿವಿಷನಲ್ಲಿ ಸುಮಾರು ಆವಾಗ ನಾನು ಒಂದು 6-5 ವರ್ಷ ನಂದು ಎಕ್ಸ್ಪೀರಿಯೆನ್ಸ್ ಆಗೋಗಿತ್ತು. ಸಾಕಷ್ಟು ಶೋಗಳಿಗೆ, ಡ್ರಾಮಾ ಜೂನಿಯರ್ಸು, ಕಾಮಿಡಿ ಕಿಲಾಡಿಗಳು, ಸರಿಗಮಪ್ಪ ಈ ಥರ ಶೋಗಳಿಗೆ ಕೆಲಸ ಮಾಡಿಕೊಂಡು ಈ ಸಿನಿಮಾ ಮಾಡುವಂಥ ಒಂದು ಪರಿಸ್ಥಿತಿ ಬಂತು. ಸಿನಿಮಾ ಮಾಡಿದೆ, ಈ ಸಿನಿಮಾ ಸ್ಕ್ರಿಪ್ಟ್ ಬರೆಯೋವರೆಗೂ ನಾನು ಶೋಸ್ ವರ್ಕ್ ಮಾಡ್ತಾನೆ ಇದ್ದೆ. ಸೊ ಹಾಗಾಗಿ ನನಗೆ ಆ ರಿಯಾಲಿಟಿ ಶೋಲಿ ಇದ್ದಂತಹ ಸಿಂಗರ್ಸು, ನನಗೆ ಈ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಗೊತ್ತೋ ಗೊತ್ತಿಲ್ಲದೇನೋ ನನಗೆ ತುಂಬ ಜನ ಪರಿಚಯ, ಬಿಕಾಸ್ ಆಫ್ ಕಂಟೆಸ್ಟೆಂಟಾಗಿ ಬಂದೋಗೋದು, ಗೆಸ್ಟ್ಗಳಾಗಿ ಬಂದೋಗೋದು, ಜಡ್ಜ್ಗಳಾಗಿ ಬಂದೋಗೋದು, ಒಂದಲ್ಲ ಒಂದು ರೀತಿ ಅವ್ರ ಜೊತೆ ಒಡನಾಟ ಇದ್ದೇ ಇತ್ತು. ಈ ಸಿನಿಮಾ ಅಂತ ಮಾಡೋಕ್ಕೆ ಬಂದಾಗ ಶ್ರೀವತ್ಸ ಅವ್ರು ಮ್ಯೂಸಿಕ್ ಮಾಡಿದ್ರು, ಮ್ಯೂಸಿಕ್ ಮಾಡಿಬಿಟ್ಟು ಇಷ್ಟು ಹಾಡುಗಳಂತಾಯಿತು, ಮ್ಯೂಸಿಕ್ ಕಂಪೋಸ್ ಆಯಿತು, ಲಿರಿಕ್ಸ್ ಎಲ್ಲ ಬರ್ದಾಯಿತು, ಟ್ರ್ಯಾಕ್ಗಳು ಹಾಡಬೇಕು, ಬೇಸಿಕ್ಕಾಗಿ ಟ್ರ್ಯಾಕ್ಗಳು ಹಾಡಬೇಕು ಅಂತಂದಾಗ ಯಾರಾದರೂ ಸಿಂಗರ್ಸ್ ಬೇಕು ಅಂದಾಗ ಮ್ಯೂಸಿಕ್ ಡೈರೆಕ್ಟರ್ ಯಾರನ್ನಾರು ಕರೆದ್ರೆ ಅದು ಬಜೆಟ್ ಇದಾಗುತ್ತೆ, ಆಮೇಲೆ ಅದ್ರ ಬದಲು ಈ ಶೋಗಳಿಂದ ಆಚೆ ಬಂದಿರೋವಂಥವ್ರಿಗೆ ಅವಕಾಶಗಳಿಗೋಸ್ಕರ ಕಾಯ್ತಿರ್ತಾರೆ. ಈವನ್ ಟ್ರ್ಯಾಕ್ ಸಿಂಗರಾಗಿ ನಾನು ಹಾಡಿದ್ರು ಸಾಕು ಅಂತ ತುಂಬ ಜನ ಕಾಯ್ತಾಯಿದ್ರು. ಸೊ ಅಂಥವ್ರನ್ನೆಲ್ಲ ಕರೆದು ಕರೆದು ನಾವು ಒಂದಷ್ಟು ಜನರ ಕೈಯಲ್ಲಿ ಟ್ರ್ಯಾಕ್ ಮಾತ್ರ ಆಡಿಸಿದ್ವಿ. ಟ್ರ್ಯಾಕೆಲ್ಲ ಕೇಳುವಾಗ ಎಲ್ರಿಗೂ ಪ್ರತಿ ಒಂದೊಂದೇ ಟ್ರ್ಯಾಕ್ ಆಗ್ತಾಯಿದ್ದಂಗೆ ಒಬ್ಬೊಬ್ರು ಕೇಳೋದು ತೋರಿಸೋದೆಲ್ಲ ಮಾಡ್ತಿದ್ದೆ. ಹಂಸಲೇಖ ಅವ್ರಿಗೂ ನಾನು ಅವಾಗ ಒಂದು ಸ್ಕ್ರೀನ್ ಪ್ಲೇ ಬರಿತಾ ಇದ್ದೆ. ಸೊ ಆ ಸ್ಕ್ರೀನ್ ಪ್ಲೇ ಬರೆಯೋ ಟೈಮಲ್ಲಿ ನಾನು ಹೋಗಿ ಬರೋದು ಮಾಡ್ತಾಯಿದ್ದೆ. ಮನಸ್ಸು ಮರದ ತಗೊಟ್ಟೆ ಹಾಡು ಬರೆದು ಮುಗಿಸಾಯಿತು. ಮುಗಿದ್ಮೇಲೆ ಅದು ಯಾಕೋ ನಾನು ಬರೆದ 4 ಹಾಡುಗಳಲ್ಲಿ ಈ ಹಾಡನ್ನು ತೋರಿಸ್ಬೇಕು ಅಂತ ಅನ್ನಿಸ್ತು. ಅವ್ರು ಇಲ್ಲ ಇದನ್ನು ಚೆನ್ನಾಗಿದೆ ಈ ಹಾಡನ್ನು ಆಡಿಸೋಣ, ಯಾರ ಕೈಲಿ ಆಡಿಸ್ತೀಯ ಅಂತಂದಾಗ ನಾನು ಸ್ವಲ್ಪ ಯೋಚನೆಯಲ್ಲಿದ್ವಿ ಏನು ಮಾಡೋದು ಅಂತ. ಸೊ ಅವರೇ ಸಜೆಸ್ಟ್ ಮಾಡಿದ್ರು, ಇಲ್ಲ ವಿ ಪಿ ಕೈಲಿ ಆಡಿಸು ಅಂತ. ನನಗೆ ಎಷ್ಟೇ ವಿ ಪಿ ಅವ್ರ ಪರಿಚಯ ಇದ್ದರು ಇದು ಕೇಳೋದಕ್ಕೆ ಸ್ವಲ್ಪ ಮುಜುಗರ, ಹಾಗಾಗಿ ಅವರೇ ಇಲ್ಲ ನಾನು ಮಾತಾಡ್ತೀನಿ ಅಂಥೇಳಿ ಮಾತಾಡಿಸಿ, ಅವ್ರು ಮಾತಾಡಿಸಿದ ತಕ್ಷಣ ಅವ್ರು ಆ ಕಡೆಯಿಂದ ಫೋನ್ ಮಾಡಿದಿಲ್ಲ, ಮಹಾಗುರುಗಳು ಹೇಳಿದ್ದಾರೆ ಈ ಹಾಡನ್ನ ನಾನು ಹಾಡ್ಕೊಡ್ತೀನಿ ಅಂತ ಹೇಳಿ ಭಾಳ ಇಂಟ್ರೆಸ್ಟ್ ತೊಗೊಂಡು ಪರ್ಸ್ನಲ್ ಇಂಟ್ರೆಸ್ಟ್ ತೊಗೊಂಡು ಹಾಡನ್ನ ಹಾಡ್ಕೊಟ್ರು, ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರ ಪರಿಶ್ರಮನೇ ರಕ್ಕಮ್ ಹೊರತು ನಾವು ಅಥವಾ ನಾವು ಇದು ದುಡ್ಡು ಹಾಕಿದ್ದೀವಿ ಅದಕ್ಕೆ ರಕ್ಕಮ್ ಅನ್ನಂಗಲ್ಲ, ಅವರ ಪರಿಶ್ರಮದಿಂದ ಬಂದಿರೋದು. ಕೆಲವರು ತೆರೆ ಮುಂದೆ ಕಾಣ್ತಾರೆ, ಕೆಲವರು ತೆರೆ ಹಿಂದೆ ಕಾಣಿಸ್ಕೊತಾರೆ, ಕೆಲವರು ಕಾಣಿಸ್ಕೊಂಡಲೇ ಇರ್ಬೋದು, ಆದರೆ ಈ ಮೂವಿಗೆ ಅವ್ರ ಪರಿಶ್ರಮನೂ ಇದೆ. ವಿಜಯ ಫಿಲ್ಮ್ಸ್ ಆಮೇಲೆ ಅದ ಈಗಾದಮೇಲೆ ನಾವು ರಿಲೀಸಿಗೆ ಹೊರಗಡೆ ಬರಬೇಕು ಅಂತಂದಾಗ ನಮ್ಮ ಆಡಿಯೋ ಇದನ್ನು ಆನಂದ್ ಆಡಿಯೋ ತೊಗೊಂಡಿದ್ದಾರೆ ರೈಟ್ಸು. ನೀವು ಸಾಂಗು ಮತ್ತು ಟ್ರೈಲರ್ನ ಆನಂದ್ ಆಡಿಯೋದಲ್ಲಿ ನೋಡ್ಬೋದು, ಅವರು ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅದಾದಮೇಲೆ ನಾವು ರಿಲೀಸಿಗೆ ಹೋಗಬೇಕು ಅಂತೇಳಿ ವಿಜಯ್ ಫಿಲಮ್ಸ್ ಅವರಿಗೆ ಆಗಿಂದನೂ ಇದ್ದಾಗ ಮೊದಲಿಂದನೂ ಅವ್ರು ಕಾಂಟ್ಯಾಕ್ಟಲ್ಲೇ ಇದ್ದರು, ಆಯಿತು ನಾವು ಈ ಟೈಮಲ್ಲಿ ಮಾಡ್ಕೊಡ್ತೀನಿ ಅಂತೇಳಿ ಆ ಜವಾಬ್ದಾರಿನ ವಿಜಯ್ ಫಿಲಮ್ಸ್ ಅವರು ಹೊತ್ಕೊಂಡಿದ್ದಾರೆ. ಹಾಗೆ ಎಲ್ಲರೂ ಎಲ್ಲ ವಿಭಾಗದಲ್ಲೂ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಈ 20 ಬರ್ತಿದೆ. ನಮ್ಮೆಲ್ಲರ ಕೋರಿಕೆ ಒಂದೇ ಅಂತ ಹೇಳಿದ್ರೆ ನೀವೆಲ್ಲ ನೋಡಿ ಹಾರೈಸಬೇಕು, ಎಲ್ಲ ಪ್ರಥಮಗಳಿಗೂ ಇದೆಯಲ್ಲ ಅದನ್ನು ಕಂಟಿನ್ಯೂ ಆಗಂಗೆ, ದ್ವಿತೀಯ ತೃತೀಯಕ್ಕೆ ಹೋಗಂಗೆ. ಅಂದರೆ ಇವರು ಮುಂದೊಂದು ದಿನ ಕೂತು ನೋಡಿದಾಗ ರಕ್ಕಮ್ ಮೊದಲನೇ ನಿರ್ದೇಶನ ಆದ್ರೂ ಇವರ 10th ನಿರ್ದೇಶನ 20th ನಿರ್ದೇಶನ, ಹಾಗೆ ಒಬ್ಬರು ಆ್ಯಕ್ಟರ್ಗಿರ್ಬೋದು ಆ್ಯಕ್ಟ್ರೆಸ್ಸಿಗಿರ್ಬೋದು ಅಥವಾ ಸಪೋರ್ಟಿವ್ ಆಗಿರೋರು ಇವ್ರ ಗ್ರೋತ್ ಅಸೋಸಿಯೇಟಿಂದ ಡೈರೆಕ್ಟರ್ ಆಗಿ ಜಂಪ್ ಆಗೋದು ಮಾಡಲೇಬೇಕು ಖಂಡಿತ. ರಕ್ಕಮ್ ನನಗೆ ಯಾಕೆ ಸ್ಪೆಷಲ್ ಅಂದರೆ ಈ ತಂಡ ದೊಡ್ಡ ಒಂದು ಕೊಡುಗೆ ಕೊಟ್ಟಿದೆ, ಒಂದು ಪಾಠ ಕೊಟ್ಟಿದೆ. ಅದ್ರ ಜೊತೆಗೆ ಮುಂದಿನ ದಿನದಲ್ಲಿ ಮತ್ತೆ ನಾವು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀವಿ. ಇನ್ನೊಂದು ಚಿತ್ರದ ಬಗ್ಗೆ ಒಂದು ಯಾವುದೋ ಒಂದು ಮಾತುಕತೆ ನಡೀತಾ ಇದೆ, 1RK ಅಂತ ಬರ್ತಾ ಇದೆ, ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀವಿ. ನಿಜಕ್ಕೂ ಪ್ರೊಡ್ಯೂಸರ್ಗೆ ಹಾಗೂ ಟೀಮ್ಗೆ ಡೈರೆಕ್ಟರ್ಗೆ ಎಲ್ರಿಗೂ ಕೂಡ ಧನ್ಯವಾದಗಳು. 29ಕ್ಕೆ ನಾವು
ರಾರ ರಕ್ಕಮ್ಮ ಜೊತೆಗೆ ರಕ್ಕಮ್ಮ ಆಗಿ ಬರ್ತಾ ಇದ್ದೀವಿ. ನೀವೆಲ್ಲ ನೋಡಿ ಸರ್, ಕೊನೆಯದಾಗಿ ನೀವು ಸಮಾಪ್ತಿ. ಸೊ ನಾನು ಅಷ್ಟೇ, ನಾನು ಎಲ್ಲ ಇರೋದೆಲ್ಲ ಹೇಳಿದ್ವಿ, ಇನ್ನು ನಮಗೆ ಬಾಕಿ ಇರೋದು ಒಂದೇ ಒಂದೊಂದೇ ತಮ್ಮ ಆಶೀರ್ವಾದ. ಸೊ ಬನ್ನಿ ಕನ್ನಡಿಗರು, ಕರ್ನಾಟಕ, ನಮ್ಮ ಕನ್ನಡ ನಮ್ಮನ್ನು ಬಂದು ಅರಸಿ ನೋಡಿ ಆಶೀರ್ವದಿಸಿ. ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.